ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ ಕನ್ನಡ. ಇಡೀ ಕಾಂತಾರ ಸಿನಿಮಾವನ್ನು ನೋಡಿ ಇಡೀ ವಿಶ್ವವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಸೀನನ್ನು ನೋಡಿ ಎಲ್ಲರೂ ಅಚ್ಚರಿಯಿಂದ ಹಾಗೂ ಒಂದು ಸಂತೋಷದಿಂದ ಹೊರಬಂದರೆ ಒಬ್ಬರ ಮನೆಯಲ್ಲಿ ಮಾತ್ರ ದುಃಖ ಮನೆ ಮಾಡಿದೆ. ಅಷ್ಟಕ್ಕೂ ವಿಷಯ ಏನಪ್ಪಾ ಅಂತ ನೋಡೋದಾದರೆ, ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ದೃಶ್ಯವನ್ನು ನೋಡಿ ಒಬ್ಬ ವೀಕ್ಷಕ ಅಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾನೆ. ಅಂದರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗಿರುತ್ತೆ. ಈ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ, ಮತ್ತು ಅವರ ಹೆಸರು ರಾಜಶೇಖರ್ ಅಂತ. ಅದಾದ ನಂತರ ಆಸ್ಪತ್ರೆಗೆ ಸೇರಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ಏನೇ ಆಗಲಿ, ದಯವಿಟ್ಟು ಕಾಂತಾರ ಸಿನಿಮಾಗೆ ಯಾರ್ಯಾರು ಹೋಗ್ತಿದ್ದಾರೋ, ಯಾರಿಗೆ ಹಾರ್ಟ್ ಅಟ್ಯಾಕ್ ಇರುತ್ತೆ, ಅವರು ದಯವಿಟ್ಟು ಕಾಂತಾರ ಸಿನಿಮಾಗೆ ಯಾರು ಹೋಗ್ಬಿಡಿ ಅಂತ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಯಾಕಪ್ಪ ಅಂದರೆ, ಈ ರೀತಿ ಒಂದು ಸಿನಿಮಾಗೋಸ್ಕರ ಪ್ರಾಣವನ್ನು ಬಿಡೋದು ಯಾರೂ ಕೂಡ ಊಹೆ ಮಾಡಿರೋದಿಲ್ಲ. ಹಾಗೂ ಲಾಸ್ಟ್ ಕ್ಲೈಮ್ಯಾಕ್ಸಿನಲ್ಲಿ ಸಾಮಾನ್ಯ ಜನರಿಗೆ ಮೈ ಜುಮ್ಮನಿಸುತ್ತೆ. ಅಂಥದ್ರಲ್ಲಿ ಯಾರಾದರೂ ಹಾರ್ಟ್ ಅಟ್ಯಾಕ್ ಮತ್ತು ತೀವ್ರ ಬೇರೆ ಕಾಯಿಲೆಯಿಂದ ಏನಾದರೂ ಬಳಲ್ತಿದ್ರೆ ಲಾಸ್ಟ್ ಇದೇ ರೀತಿ ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ. ಏನೇ ಆಗಲಿ, ಕಾಂತಾರ ಸಿನಿಮಾವನ್ನು ನೋಡಿ ಇವರು ಸಾವನ್ನಪ್ಪಿದ್ದಾರೆ, ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಮ್ಮೆ ನಾವು ನೀವು ಕೋರಿಕೊಳ್ಳೋಣ. ಹಾಗೂ ಲಾಸ್ಟ್ ಕ್ಲೈಮ್ಯಾಕ್ಸಿನಲ್ಲಿ ನಿಮ್ಗೆ ಹೇಗಿತ್ತು ಅಂದರೆ ಮೈ ಜುಮ್ಮನಿಸ್ತಾ ಇಲ್ಲ ಅಂತ ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವೀಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.